ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ತುಂಬ ಸಿಂಪಲಾದ ಒಂದು ಡಿಶನ್ನು ತೊಗೊಂಡು ಬಂದಿದ್ದೀನಿ. ಅದೇನೆಂದರೆ ಗೋಬಿ ಪರಾಟ ಅಂತ ಹೇಳಿ. ಗೋಬಿಯಿಂದ ನಾವು ಈ ಪರಾಟವನ್ನು ಮಾಡೋದು. ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬ ಈಸಿ ಕೂಡ ಉಂಟು. ಮೊದಲು ಒಮ್ಮೆ ವ್ಲಾಗಲ್ಲಿ ನಾನು ನಿಮಗೆ ಆಲೂ ಪರೋಟ ಮಾಡೋದನ್ನು ತೋರಿಸಿಕೊಟ್ಟಿದ್ದೆ, ಎಲ್ಲರಿಗೆ ತುಂಬ ಇಷ್ಟ ಆಗಿತ್ತು. ಅದೇ ರೀತಿ ಇದು ಕೂಡ ಮಾಡೋದು, ಆದರೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಅದಕ್ಕಿಂತ ಚೆನ್ನಾಗಿರುತ್ತೆ ಇದು. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಇವಾಗಲೇ ಲೈಕ್ ಮಾಡಿ. ಗೋಬಿ ಯಾರಿಗೆಲ್ಲ ಇಷ್ಟ ಅವರೆಲ್ಲರೂ ಇವಾಗಲೇ ಲೈಕ್ ಮಾಡಿ. ಓಕೆ, ನನಗೆ ಹೇಗೆ ಮಾಡೋದು ಇದನ್ನಂತ ಹೇಳಿ ತೋರಿಸ್ಕೊಡ್ತೀನಿ ನಿಮಗೆ. ಫಸ್ಟಿಗೆ ಗೋಬಿಯನ್ನು ತೊಗೊಂಡು ನೋಡಿ, ಈ ರೀತಿ ಚೆನ್ನಾಗಿ ನಾವು ತೊಳೆದಿಟ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ಇದರದ್ದು ಹೂ ಮಾತ್ರ ಬೇಕು ನಮಗೆ, ಈ ರೀತಿ ದಂಟು ಬೇಡ. ನೋಡಿ, ಈ ರೀತಿ ಕೀಸು ಇದಿದ್ದರೆ ಅದರಲ್ಲಿ ನೋಡಿ, ಈ ರೀತಿ ಕೀಸ್ಬೇಕು. ಸಣ್ಣದರಿಂದ ಅಲ್ಲ, ದೊಡ್ಡದುಂಟು ನೋಡಿ, ಅಲ್ಲಿಂದ ನಾವು ಈ ರೀತಿ ಕೀಸ್ಬೇಕು ಇದನ್ನು. ನೋಡ್ತಾ ಇದ್ದೀರಲ್ಲ, ಇದು ಬೇಡ. ಇದು ನೀವು ಬೇರೆ ತರಕಾರಿ ಏನಾದರೂ ಇದ್ದರೆ, ಸಾರು ಮಾಡಲಿಕ್ಕಿದ್ರೆ ಅದಕ್ಕೆ ಹಾಕಿ. ನೋಡಿ, ಖಾಲಿ ಹೂವನ್ನು ಮಾತ್ರ ಈ ರೀತಿ ನಾವು ಕೀಸ್ಬೇಕು, ದಂಟನ್ನಲ್ಲ. ದಂಟು ಮತ್ತು ನೀವು ತರಕಾರಿ ಸಾರು ಮಾಡುವಾಗ ಹೇಳಿದ್ದಲ್ಲ ನಾನು, ಅಥವಾ ಏನಾದರೂ ಪಲ್ಯ ಮಾಡುವಾಗ ಅದಕ್ಕೆ ಆ್ಯಡ್ ಮಾಡಿ. ಓಕೆ, ಈಗ ನಾನು ಎಲ್ಲವನ್ನು ಇದೇ ರೀತಿ ಮಾಡ್ತೀನಿ. ನೋಡಿ, ಎಲ್ಲವನ್ನು ನಾನು ಇದೇ ರೀತಿ ಕೀಸಿಟ್ಟಿದ್ದೀನಿ, ನೋಡ್ಬೋದು ನೀವು. ಇವಾಗ ಏನು ಮಾಡಬೇಕಂದ್ರೆ, ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಅದಕ್ಕೆ ಫಸ್ಟಿಗೆ ನಾನಿಲ್ಲಿ ಒಂದು ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ನೀರುಳ್ಳಿ ಅದನ್ನು ಮೊದಲು ಫ್ರೈ ಮಾಡಲಿಕ್ಕುಂಟು. ಎಷ್ಟು ಸಣ್ಣದಾಗುತ್ತೆ ನೋಡಿ, ಅಷ್ಟು ಸಣ್ಣದಾಗಿ ಕಟ್ ಮಾಡಿ, ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ, ತುಂಬ ಡೀಪ್ ಫ್ರೈ ಮಾಡೋದು ಬೇಡ. ಓಕೆ ನೋಡಿ, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ, ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸ್ವಲ್ಪ, ಆಮೇಲೆ ಸ್ವಲ್ಪ ಒಂದು ಮೂರು ಹಸಿಮೆಣಸಿನಕಾಯಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ನಿಮಗೆ ಖಾರ ಕಮ್ಮಿ ಆದರೆ ಸ್ವಲ್ಪ ಕಮ್ಮಿ ಹಾಕಿ. ಆಮೇಲೆ ನೋಡಿ, ನಾವು ಕೀಸಿ ಇಟ್ಟಿದ್ದೀವಿ ನೋಡಿ ಗೋಬಿಯನ್ನು, ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಇದರಲ್ಲಿ ಏನಾದರೂ ಸ್ವಲ್ಪ ನೀರಿನ ಅಂಶ ಇದ್ದರೆ ಎಲ್ಲ ಹೋಗಬೇಕು, ಹಾಗಾಗಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಸ್ವಲ್ಪ ಫ್ರೈ ಮಾಡಿ. ಇವಾಗ ನೋಡಿ, ಇದು ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕಿದು, ಇದರಲ್ಲೇ ಬೇಯಬೇಕಿದು, ಇದಕ್ಕೆ ನೀರೆಲ್ಲ ಏನು ಹಾಕಲಿಕ್ಕಿಲ್ಲ ನಾವು. ಆಮೇಲೆ ನೋಡಿ, ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು, ಚಿಲ್ಲಿ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಗರಂ ಮಸಾಲ ಪೌಡರ್, ಆಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಚೆನ್ನಾಗಿ. ಇದರಲ್ಲೇ ಫ್ರೈ ಆಗಲಿ ಇದು ಒಳ್ಳೆ ರೀತಿಯಲ್ಲಿ. ಒಮ್ಮೆ ಬೇಕಿದ್ರೆ ನೀವು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬೋದು, ಚೆನ್ನಾಗಿ ಬೇಯ್ದಿದ ಇಲ್ವಾ ಅಂತ ಹೇಳಿ. ಬೇಗನೆ ಆಗುತ್ತೆ ಇದು, ತುಂಬ ಲೇಟ್ ತೊಗೊಳ್ಳೋದಿಲ್ಲ ನೋಡಿ. ಇಷ್ಟು ಆದರೆ ಸಾಕು. ನೋಡ್ತಾ ಇದ್ದೀರಲ್ಲ, ಈಗ ಇದು ಬೇಯ್ದಿದೆ ಚೆನ್ನಾಗಿ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡೋಣ. ಕೊತ್ತಂಬರಿ ಸೊಪ್ಪು ನೀವು ಎಷ್ಟು ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ಟೇಸ್ಟಾಗಿ ಬರುತ್ತೆ ಇದು. ಸಣ್ಣ ಸಣ್ಣದಾಗಿ ಎಲ್ಲವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡಿ. ಓಕೆ, ಈಗ ಇದನ್ನು ನಾವು ತಣ್ಣಗಾಗಲಿಕ್ಕೆ ಇಡೋಣ. ಈ ಸೈಡಲ್ಲಿ ನಾವು ರೊಟ್ಟಿ ಮಾಡಲಿಕ್ಕೆ ನಾನಿಲ್ಲಿ ಗೋಧಿ ಹುಡಿಯನ್ನು ತೊಗೊಂಡಿದ್ದೀನಿ. ಗೋಧಿ ಹುಡಿಯನ್ನು ನಾನು 2 ಕಪ್ಪಷ್ಟು ಗೋಧಿ ಹುಡಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಅದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಆಮೇಲೆ ನೀರು ಹಾಕಿ ನಾವು ಹೇಗೆ ಚಪಾತಿಗೆ ಕಲಿಸ್ತೀವಿ ನೋಡಿ, ಅದೇ ರೀತಿ ನಾವು ಇಲ್ಲಿ ಹಿಟ್ಟನ್ನು ಕಲಿಸ್ಲಿಕ್ಕೆ ಉಂಟು. ಚಪಾತಿಗೆ ಹೇಗೆ ಕಲಿಸ್ತೀವಿ ನೋಡಿ, ಅದೇ ರೀತಿ ಕಲಿಸಿದರೆ ಸಾಕು. ತುಂಬ ಸ್ಮೂತ್ ಕೂಡ ಬೇಡ, ಅಥವಾ ತುಂಬ ಹಾರ್ಡ್ ಕೂಡ ಬೇಡ, ಅಂದರೆ ಗಟ್ಟಿ ಕೂಡ ಬೇಡ. ಚಪಾತಿ ಹೇಗೆ ನಾವು ಇದು ಮಾಡ್ತೀವಿ ನೋಡಿ, ಅದೇ ರೀತಿ ಮಾಡಿದರೆ ಸಾಕು ನೋಡಿ. ಈ ರೀತಿ ಇಷ್ಟು ಸ್ಮೂತ್ ಇದ್ದರೆ ಸಾಕು ಇದು. ಓಕೆ, ಇದನ್ನು ಸ್ವಲ್ಪ ಹೊತ್ತು ಇಡೋಣ. ಆಮೇಲೆ ಒಂದು 5 ನಿಮಿಷ ಇಟ್ಟಾದಮೇಲೆ ಈಗ ನಾನು ಇದರ ಉಂಡೆಯನ್ನು ಮಾಡ್ತಾ ಇದ್ದೀನಿ. ಯಾಕರು ಹಿಟ್ಟನ್ನು ಕಲಸಿ ಒಂದು 5 ನಿಮಿಷ ಅಷ್ಟು ಇಡಬೇಕು. ಓಕೆ, ನಾನೀಗ ತೋರಿಸ್ತೀನಿ ನಿಮಗೆ ನೋಡಿ. ಈ ರೀತಿ ಒಣ ಹಿಟ್ಟನ್ನು ಹಾಕಿ ನಾವು ಚಪಾತಿಗೆ ಹೇಗೆ ಲಾಡ್ತೀವಿ ನೋಡಿ, ಅದೇ ರೀತಿ ಸಣ್ಣದಾಗಿ ಫಸ್ಟಿಗೆ ಲಾಡಬೇಕು, ದೊಡ್ಡದಾಗಿ ಅಲ್ಲ. ಸಣ್ಣದಾಗಿ ಲಾಟಿದರೆ ಸಾಕು.
ಊರಿಗೆ ಲಾಡ್ತೀವಿ ನೋಡಿ, ಸಣ್ಣದಾಗಿ, ಎಷ್ಟು ಸಣ್ಣದಾಗದ ಅಷ್ಟು ಸಣ್ಣದಾಗಿ ಲಾಟಿ ಅದರೊಳಗೆ ಈ ಗೋಬಿ ಮಸಾಲ ನಾವು ಮಾಡಿದ್ವಿ ನೋಡಿ, ಅದನ್ನು ಹಾಕೋಣ. ಆಮೇಲೆ ಈ ರೀತಿ ಉಂಡೆಯನ್ನು ಮಾಡಿ, ಹತ್ರ ಮಾಡಿ ನೋಡಿ, ಈ ರೀತಿ ಮಾಡಿ ಬೇಕಿದ್ರೆ ಸ್ವಲ್ಪ ಒಣ ಇಟ್ಟು ಹಾಕಿ, ಚಪಾತಿಗೆ ನಾವು ಯಾವ ರೀತಿ ಲಾಡ್ತೀವಿ ನೋಡಿ ನೋಡಿ, ನಾನು ಸ್ವಲ್ಪ ಒಣ ಹಿಟ್ಟನ್ನು ಹಾಕಿದೆ. ಸ್ವಲ್ಪ ಮೆಲ್ಲನೆ ಲಾಡಬೇಕು, ಒತ್ತಿ ಲಾಡಬಾರ್ದು, ಮೆಲ್ಲನೆ ಸೈಡ್ ಸೈಡಿಂದ ಲಾಟಿದರೆ ಸಾಕು. ಇದನ್ನು ಒತ್ತಬೇಡಿ ತುಂಬ, ಮೆಲ್ಲ ಮೆಲ್ಲನೆ ಸೈಡ್ ಸೈಡಿಂದ ಲಾಟಿದರೆ ಸಾಕು. ನೋಡಿ ನಾನು ಇನ್ನೊಂದು ಸಹ ಮಾಡ್ತಾ ಇದ್ದೀನಿ ಇವಾಗ. ಇದು ಬೇಗ ಬೇಗನೆ ಆಗುತ್ತೆ, ನೀವೆಲ್ಲ ಉಂಡೆ ಮಾಡಿಟ್ಟರೆ ಬೇಗ ಬೇಗ ಆಗುತ್ತೆ. ಇದು ನೋಡಿ ಇದೇ ರೀತಿ ಸೈಡ್ ಸೈಡಿಂದ ಇದನ್ನು ಲಾಟಿ ನೋಡ್ತಾ ಇದ್ದೀರಲ್ಲ. ಇವಾಗ ಇದನ್ನು ನಾನು ಫ್ರೈ ಮಾಡಲಿಕ್ಕೆ ಹಾಕ್ತೀನಿ ನೋಡಿ. ತುಂಬ ತೆಳುವು ಮಾಡಲಿಕ್ಕೆ ಹೋಗಬೇಡಿ, ಇಷ್ಟು ಮಾಡಿದರೆ ಸಾಕು. ಇವಾಗ ಇದನ್ನು ಫ್ರೈ ಮಾಡೋಣ. ಸ್ವಲ್ಪ ಡೀಫಾಗಿ ಫ್ರೈ ಮಾಡಬೇಕು ನಾವು, ಯಾಕೆಂದರೆ ಸ್ವಲ್ಪ ದಪ್ಪ ಆಗಿರುತ್ತಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಫ್ರೈ ಮಾಡಬೇಕಾಗುತ್ತೆ ನೋಡಿ. ಈ ರೀತಿ ನಿಮಗೆ ತುಪ್ಪ, ಎಣ್ಣೆ, ಬಟರ್ ಏನು ಬೇಕು ಇದರ ಮೇಲೆ ಹಾಕಿ. ನಾನು ತುಪ್ಪವನ್ನು ಹಾಕ್ತಾ ಇದ್ದೀನಿ ತುಂಬ ಜೋರು ಇಡಬೇಕಂತ ಇಲ್ಲ ಗ್ಯಾಸನ್ನು, ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಡಿ ನೋಡಿ. ಈ ರೀತಿ ಖಡಕ್ಕಾಗಿ ನಾವು ಫ್ರೈ ಮಾಡಬೇಕು, ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಸಾರಾಗಲಿ ಅಥವಾ ಏನು ಮಾಡಲಿಕ್ಕಿಲ್ಲ, ನೀವು ಇದೇ ರೀತಿ ಚಪಾತಿಯನ್ನು ಮಾಡಿ, ಅಂದರೆ ಪರೋಟ ಹೇಳೋದು ಇದಕ್ಕೆ, ಪರೋಟವನ್ನು ಮಾಡಿ ನೀವು ಕೊಟ್ಟರೆ ಆಯಿತು. ಇದಕ್ಕೆ ಸಾರು ಅಥವಾ ಏನು ಚಟ್ನಿ ಏನು ಮಾಡಬೇಕಂತ ಇಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಬಿಸಿ ಬಿಸಿ ಇರುವಾಗ ಒಂದೊಂದಾಗಿ ಮಕ್ಕಳಿಗೆ ಮಾಡಿ ಕೊಡಿ, ತುಂಬ ಅವ್ರಿಗೆ ಇಷ್ಟ ಆಗುತ್ತೆ ಖಂಡಿತವಾಗಲೂ. ನಾನು ನಿಮಗೆ ಇನ್ನೊಂದೀಗ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸಣ್ಣದಾಗಿ ಪೂರಿ ಲಾಡ್ತೀವಿ ನೋಡಿ, ಅದಕ್ಕೆ ಅಷ್ಟೇ ಸಣ್ಣದು ಲಾಟಿದರೆ ಸಾಕು. ಆಮೇಲೆ ಸ್ವಲ್ಪ ಮಸಾಲವನ್ನು ಹಾಕಿ ಒಳಗೆ ಈ ರೀತಿ ಮಾಡಿದರೆ ಆಯಿತು. ನೋಡ್ತಾ ಇದ್ದೀರಲ್ಲ ಈ ರೀತಿ ಮಾಡಿದರೆ ಸಾಕು. ಆಮೇಲೆ ಮೆಲ್ಲ ಮೆಲ್ಲನೆ ಸೈಡಿಂದ ಮೆಲ್ಲ ಮೆಲ್ಲನೆ ಲಾಟಬೇಕು. ಈ ರೀತಿ ಸೈಡಿಂದ ಲಾಟಿದರೆ ಸಾಕು. ತುಂಬ ಚೆನ್ನಾಗುತ್ತೆ, ನೀವು ಟ್ರೈ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಓಕೆ ನೋಡಿ, ಈ ರೀತಿ ಸ್ವಲ್ಪ ಖಡಕ್ಕಾಗಿ ಫ್ರೈ ಮಾಡಿ. ಓಕೆ, ಈಗ ಎಲ್ಲ ನಾನು ಮಾಡಿ ಇಟ್ಟಿದ್ದೀನಿ ನೋಡಿ, ರೆಡಿಯಾಗಿದೆ. ಇಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿರ್ಬೋದು ನೀವು, ತುಂಬ ಟೇಸ್ಟಿಯಾಗಿ ಬರುತ್ತೆ, ಖಂಡಿತವಾಗಲೂ ನಿಮಗೆ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಇಷ್ಟ ಆಯಿತು ಇವಾಗಲೇ ಲೈಕ್ ಮಾಡಿ, ಹಾಗೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡಿ. ತುಂಬ ಈಸಿ ಈಸಿಯಾದ ರೆಸಿಪಿಯನ್ನು ದಿನಾಲೂ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.